हाय एल्लरिगू नमस्कार नीवु नोड्ता इद्दीरा सिंपल ट्रिक्स एसके यूट्यूब चैनल गे स्वागत नवोदय एग्जाम सलुवागि मैथ्स क्वेश्चन पेपर ना डिस्कस माड्ता इद्देवु ईगागले साकष्टु वीडियो गळन्नु चैनल नल्लि अपलोड माडिदिनि मत्तु कन्नड ओंदु वीडियो नु अपलोड माडिदिनि एल्ल चाप्टर मेलेनु क्वेश्चन पेपर ना डिस्कस माडिदिनि ओके इवत्तु दशमांश मेले याव तर क्वेश्चन केळिदाने याव टाइप क्वेश्चन केळिदाने अन्नोद मेले इवत्तु दशमांश क्वेश्चन गळन्नु तगोंडिदिनि वंदोंद क्वेश्चन नोड़्री ओके टू डिवाइडेड बाय फाइव दशमांश बरदे इवर बे फ्रैक्शन ओके फ्रैक्शन फ्रैक्शन अरे भिन्न राशि ओके भिन्न राशि दशमांश दशमांश भिन्न राशि में वो वीडियो नान ओके वीडियो नोड़े निम्हेजी अन्सत टू डिवाइडेड बाय फाइव यहाँ मे ಗೊತ್ತಿದ್ರೆ ಡೈರೆಕ್ಟ್ ಆಗಿ ಇದನ್ನ ವಿಥೌಟ್ ಆಪ್ಷನ್ ಮುಖಾಂತರ 0.4 ಅಂತ ಹೇಳಿಬಿಡ್ತಾರೆ ಆನ್ಸರ್ ಯಾಕಪ್ಪ ಅಂದ್ರೆ 5 ನ 2 ರಲ್ಲಿ 5 ನ 2 ಕ 5 ರಲ್ಲಿ ಭಾಗಕಾರ ಮಾಡಿದಂಗ ನೋಡಿ ಇಲ್ಲಿ ಈಗ 2 2 ಇದೆಯಲ್ಲ ಈ 2 ನ 5 ರಲ್ಲಿ ಭಾಗಕಾರ ಮಾಡಬೇಕು ಇಲ್ಲಿ ಏನು ಇಲ್ಲಲ್ಲ ಇಲ್ಲೊಂದು ಪಾಯಿಂಟ್ ಕೊಟ್ಟು ಏನು ಮಾಡ್ತಾರೆ ಇಲ್ಲೊಂದು 0 ಇಳಿಸ್ಕೊತಾರೆ ಪಾಯಿಂಟ್ ಹಿಂದೆ ಏನು ಇಲ್ಲ ಅಂದ್ರೆ ಒಂದು 0 ಇಡಬೇಕು ಓಕೆ ಐದರ ಮುಖ್ಯಕ್ಕೆ 20 ಬಂತ ಈಗ 5 ನಾಕ್ಲೆ 20 ಅಂತ ಹೇಳಿ ನೀವು ಕರೀತೀರಿ 20 ರ 20 ಅಂದ್ರೆ 0 ಆನ್ಸರ್ ಎಷ್ಟು ಬಂತು 0.4 ಓಕೆ ಮಗ್ಗಿ ಬಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಇಕ್ಕುನ ಮಾಡಬಹುದು 0.4 ಇದನ್ನ ಯಾವ ತರ ಮಾಡಬೇಕು ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋವನ್ನ ನೋಡಿ ನಿಮಗೆ ಕ್ಲಿಯರ್ ಆಗುತ್ತೆ ಸಾಕಷ್ಟು ಎಕ್ಸಾಂಪಲ್ ಗಳನ್ನು ತಗೊಂಡಿದ್ದೀನಿ ಅಲ್ಲಿ ಇನ್ನ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಅದು ಭಿನ್ನ ರಾಶಿ ಇತ್ತು ದಶಮಾಂಶ ಮಾಡಿದ್ರಿ ಇದು ದಶಮಾಂಶ ಇದೆ ಇಲ್ಲಿ ಇದನ್ನ ಭಿನ್ನ ರಾಶಿ ರೂಪಕ್ಕೆ ಬದಲಾವಣೆ ಮಾಡ್ರಿ ಅಂದಾಗ 0.3 ನ 0.3 ಇದ್ರೆ ಏನ್ರಿ ಅದು ಯಾವ ಸ್ಥಾನದಾಗ ಇದೆ ಪಾಯಿಂಟ್ 10 ರ ಸ್ಥಾನದಾಗ ಇದೆ ಅಂತ ಕೊಡ್ರಿ 10 ರ ಸ್ಥಾನದಾಗ ಇದ್ದಾಗ ಏನು ಮಾಡಬೇಕು 3 ಡಿವೈಡೆಡ್ ಬೈ 10 ಆಗುತ್ತದೆ ಓಕೆ ಅದೇ 0.03 ಅಂದ್ರೆ 3 ಡಿವೈಡೆಡ್ ಬೈ ಬಿಡಿ 10 100 ಸ್ಥಾನಕ್ಕೆ ಬಿಂದು ಇದೆ ಅಂದ್ರೆ ಏನಾಯ್ತು 100 ಆಗುತ್ತೆ ಬಿಂದು ಯಾವ ಸ್ಥಾನದಲ್ಲಿ ಇರುತ್ತೆ ಅನ್ನೋದರ ಮೇಲೆ ನಾವು ಭಿನ್ನ ರಾಶಿನ ಕನ್ವರ್ಟ್ ಮಾಡಬೇಕಾಗುತ್ತೆ ಓಕೆ ಆನ್ಸರ್ ಯಾವುದು ಈಗ 1 ಇಸ್ ದ ರೈಟ್ ಆನ್ಸರ್ ಅಲ್ಲಿ ವಿಡಿಯೋ ಮಾಡಿದ್ದೀನಿ ಮತ್ತೆ ಇನ್ನೊಂದು ಭಿನ್ನ ರಾಶಿ ಇದ್ದಿದ್ದು ಶೇಕಡ ಕನ್ವರ್ಟ್ ಮಾಡೋದು ಶೇಕಡ ಇದ್ದಿದ್ದು ಭಿನ್ನ ರಾಶಿ ಕನ್ವರ್ಟ್ ಮಾಡೋದು ದಶಮಾಂಶ ಇದ್ದಿದ್ದು ಭಿನ್ನ ರಾಶಿಗೆ ಈ ತರ ವಿಡಿಯೋನೇ ಮಾಡಿದ್ದೀನಿ ಒಂದ್ಸತ ನೋಡ್ರಿ ನೆಕ್ಸ್ಟ್ ನೋಡ್ರಿ 1 ಡಿವೈಡೆಡ್ ಬೈ 10 ರ ದಶಮಾಂಶ ರೂಪ ದಶಮಾಂಶ ರೂಪ ಇದರದ ಯಾವ ತರ 10 ನ ಒಂದರಕ ಭಾಗಕಾರ ಮಾಡಬೇಕು 10 ರಲ್ಲಿ ಒಂದಕ್ಕ ಭಾಗಕಾರ ಮಾಡಬೇಕು ಇದನ್ನ ಯಾವ ತರ ಮಾಡ್ತೀರಿ ನೋಡಿ ಈಗ 1 ಇರುತ್ತೆ ಇದನ್ನ 10 ರಲ್ಲಿ ಭಾಗಕಾರ ಮಾಡಿದಾಗ ಡೈರೆಕ್ಟ್ ಆನ್ಸರ್ ನ ಹೇಳಬೇಕು ಕಮೆಂಟ್ ಮಾಡಬೇಕು ನೀವು ಡೈರೆಕ್ಟ್ ಆಗಿ 10 ಇದಲ್ಲ ಅವಾಗ ಏನು ಮಾಡಬೇಕು ಒಂದು ಪಾಯಿಂಟ್ ಕೊಡ್ತೀರಿ ಇಲ್ಲೊಂದು 0 ಅಂದ್ರೆ 10 ಅಂದ್ರೆ 10 ಆಗಳಿ ಹಾಗೆ ಸೇಮ್ ಮಾಡಬೇಕು ಡೈರೆಕ್ಟ್ ಏನಿಲ್ಲ ಮಗ್ಗಿ ಬರುತ್ತೆ ಅಂದ್ರೆ ಏನು ಮಾಡಬೇಕು 0.1 ರೀ ಅಂತ ಆನ್ಸರ್ ಹೇಳಿ ನೆಕ್ಸ್ಟ್ ಕ್ವೆಶ್ಚನ್ ನೋಡಬೇಕು ಈ ತರ ಮಾಡ್ಕೊತ ಕುಂದರಬಾರದು ಓಕೆ ನೆಕ್ಸ್ಟ್ ನೋಡಿ 13 ಡಿವೈಡೆಡ್ ಬೈ 1000 ಇದೆ ಅಲ್ಲಿ ಇದನ್ನ ದಶಮಾಂಶ ರೀತಿಯಲ್ಲಿ ಯಾವ ರೀತಿ ಬರೆಯುತ್ತಾರೆ ದಶಮಾಂಶದಾಗ ಹೇಳಿದನಲ್ಲ ಎಷ್ಟೇ ಇರಲ್ಲ ಅದ ಮೇಲೆ ಕೊಟ್ಟಿರುವಂತ ಸಂಖ್ಯೆನ ಡೈರೆಕ್ಟ್ ಆಗಿ ಬರ್ಕೋಬೇಕು 13 ಕೆಳಗಡೆ 1000 ಇದೆ ಅಲ್ಲ 1000 ಡಿಜಿಟ್ ಎಲ್ಲಿ ಬರ್ತೈತೆ ಅಲ್ಲಿ ಫೈಂಡ್ ಕೊಡಬೇಕು ಅಷ್ಟೇ ಇದು ಬಿಡಿ 10 100 ಈ 1000 ಅಲ್ಲ 1000 ಬಲ್ಲಿ ಒಂದು ಪಾಯಿಂಟ್ ಕೊಟ್ಟುಬಿಡಬೇಕು ಇಲ್ಲಿ 1000 ಬಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ ಮೇಲೆ 0 0.0113 ಇಲ್ಲಿ ನೋಡ್ರಿ 3 ಇಸ್ ದ ರೈಟ್ ಆನ್ಸರ್ 0.013 ಬಂತಲ್ಲ 13 ಡಿವೈಡೆಡ್ ಬೈ 1000 ಅನ್ನು ಈ ಥರ ಬರೀಬೋದು ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ 451 ಡಿವೈಡೆಡ್ ಬೈ 100 ಇದನ್ನ ಯಾವ ಥರ ಬರೀಬೋದು 100 ಜಾಗಕ್ಕೆ ಒಂದು ಪಾಯಿಂಟ್ ಕೊಟ್ಟುಬಿಟ್ರೆ ಮುಗೀತು ಇವೆಲ್ಲ ಸಾಕಷ್ಟು ಈಸಿಯೆಸ್ಟ್ ಕ್ವೆಶನ್ಸ್ಗಳು 451 ಬರೆದು ಡೈರೆಕ್ಟು ಇದು 100 100 ಇದೆ ಅಂದಮೇಲೆ ಬಿಡಿ 10 100 ಸ್ಥಾನಕ್ಕೆ ಒಂದು ಪಾಯಿಂಟ್ ಕೊಟ್ಟುಬಿಟ್ರೆ 4.51 ಆನ್ಸರ್ 1 ಇಸ್ ದ ರೈಟ್ ಆನ್ಸರ್ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ ಇವುಗಳಲ್ಲಿ ದೊಡ್ಡದು ಯಾವುದು ಅಂತ ಕ್ವೆಶನ್ ಕೇಳಿದ್ದಾನೆ ಈಗ ನೋಡಿರಿ ಸಂಖ್ಯೆಗಳನ್ನು ಈ ಕಡೆ ಬರೆದಾಗ ನೀವು ಸರಳ ರೇಖೆ ಮೇಲೆ ಬರ್ತಿರ್ತೀರಿ ಇದು 0 ಈ ಕಡೆ ಎಲ್ಲ ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಆಗಿರ್ತಾವೆ ಈ ಕಡೆ ಮೈನಸ್ 1 ಮೈನಸ್ 2 ಮೈನಸ್ 3 ಆಗ್ತಿರ್ತಾವಲ್ಲ
ಅದೇ ಥರ ಬಿಂದು ನಂತರ ಸಂಖ್ಯೆಗಳು ನೋಡ್ರಿ ಇದು ಬಿಂದು ಇಲ್ಲ ಫಸ್ಟ್ನೇ ಸಂಖ್ಯೆ ಯಾವುದು ದೊಡ್ಡದಿರ್ತತೆ ಅದು ದೊಡ್ಡದು ಇದು ಏನಾಗಿರ್ತತೆ ದೊಡ್ಡ ಸಂಖ್ಯೆಗಳಾಗಿರ್ತವೆ ಓಕೆ ಇಲ್ಲಿ ಯಾವ ಥರ ಇದೆ ನೋಡ್ರಿ ಇಲ್ಲೆಲ್ಲ ಕಡೆನೇ ಜೀರೋ ಇದೆ ಬಿಂದು ನಂತರ ಸಂಖ್ಯೆ ಏನಾಗಿದೆ ಎಲ್ಲ ಕಡೆ ಜೀರೋ ಇದೆ ಅಂದರೆ ಇದು ಯಾವುದು ದೊಡ್ಡ ಸಂಖ್ಯೆನೇ ಆಗೋದಿಲ್ಲ ಆಟೋಮೆಟಿಕ್ ಇದು 0.1 ದೊಡ್ಡ ಸಂಖ್ಯೆ ಆಗಿಬಿಡ್ತೈತಿ ಅದೇ ಇಲ್ಲಿ ಆಪ್ಷನ್ಸ್ ಒಳಗಡೆ 0.3 ಅಥವಾ ಯಾವುದಾದ್ರು ಇನ್ನೊಂದು ಇತ್ತಪ್ಪ ಅಂದರೆ ಇದು ದೊಡ್ಡ ಸಂಖ್ಯೆ ಆಕಿತ್ತು ಓಕೆ ಈ ಕೊಟ್ಟಂಥ ಆಪ್ಷನ್ ಒಳಗಡೆ ಯಾವುದು ದೊಡ್ಡದಾಗ್ತೈತಿ ಈಗ 0.1 ದೊಡ್ಡದಾಗ್ತೈತೆ ಓಕೆ ಇವು ಕೂಡ ನಾವು ಬೋರ್ಡ್ ವರ್ಕ್ ಮೇಲೆ ನಿಮ್ಗೆ ಡೆಸಿಮಲ್ಸ್ನ ಡಿವಿಷನು ಮತ್ತು ಮಲ್ಟಿಪ್ಲಿಕೇಷನ್ಸು ಟ್ರಿಕ್ಸ್ಗಳು ನಾನು ಹೇಳ್ತೀನಿ ಓಕೆ ಆವಾಗ ಫುಲ್ ಕ್ಲಿಯರ್ ಮಾಡಿಬಿಡ್ತೀನಿ ನೆಕ್ಸ್ಟ್ 33 ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಗೊತ್ತಲ್ಲ ಏನಂತರಿ ವಿಷಮ ಭಿನ್ನ ರಾಶಿ ಓಕೆ ಸಮಭಿನ್ನ ರಾಶಿ ವಿಷಮ ಭಿನ್ನ ರಾಶಿ ಮಿಶ್ರ ಭಿನ್ನ ರಾಶಿ ಅಂತ ಮೂರು ಪ್ರಕಾರಗಳು ಅದರಾಗ ಮಿಶ್ರ ಭಿನ್ನ ರಾಶಿ ಐತಿ ಇದು ಓಕೆ ಯಾವ ಥರ ಈಗ ಒಂದು ಈಗ ಇಲ್ಲ 2 ಇದ್ರ ಬೆಲೆ ಇದನ್ನು ಏನು ಮಾಡ್ತೀರಿ ವಿಷಮ ಭಿನ್ನ ರಾಶಿ ಮಾಡ್ಬೇಕಂದ್ರೆ ಏನು ಮಾಡ್ತೀರಿ 4 × 8 ಎಂಟಕ್ಕೆ 2 ಕೂಡಿಸ್ತೀರಿ ಎಷ್ಟಾಯಿತು 10/4 ಈ ಥರ ಬರೀತಾರೆ ಅದೇ ಥರ ಇದನ್ನು ಮಾಡಬೇಕು 100 × 33 33 ನೂರಲೇ ಎಷ್ಟಾಗತ್ತೆ 3300 ಆಯಿತು 3300 ಪ್ಲಸ್ ಇವ್ಕರನ್ನ ಏನು ಮಾಡಬೇಕು ಇಲ್ಲಿ ಇದನ್ನು ಆ್ಯಡ್ ಮಾಡಬೇಕು ಅಂದರೆ 3322 ಆಯಿತು 3322 ಆಯಿತು 3322 ಅಂದರೆ ಇಲ್ಲಿ ಕೆಳಗಡೆ ಎಷ್ಟಿದೆ 100 ಇದೆ ಅಂದರೆ 100 ಎರಡು ಸಂಖ್ಯೆಗಳನ್ನ ಬಿಟ್ಟು ಬಿಂದು ಇಡಬೇಕು ನೋಡಿರಿ 1 2 ಬಿಟ್ಟು ಇಲ್ಲಿ ನೋಡ್ರಿ ಇಲ್ಲೊಂದು ಬಿಂದು ಇಟ್ಬಿಟ್ರೆ 33.22 ಆನ್ಸರ್ ಬರ್ತದೆ ಅದು ಎಲ್ಲಿದೆ 1ರಲ್ಲಿದೆ ಓಕೆ ಸಿಂಪಲ್ ಕ್ವೆಶನ್ಸ್ಗಳಿವೆಲ್ಲ ಇದು ಯಾವುದು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಕೊಟ್ಟಿರ್ತಾನೆ ನೀವು ಇದನ್ನು ದಶಮಾಂಶಕ್ಕೆ ಕನ್ವರ್ಟ್ ಮಾಡ್ಕೋಬೇಕಷ್ಟೆ ನೆಕ್ಸ್ಟ್ ಕ್ವೆಶನ್ ನೋಡು ಹಾಂ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಮೇಲೆ ಬರೀ ಇಲ್ಲಿ ಸ್ಥಾನ ಬೆಲೆ ಕೇಳಿದಾನೆ ಎಷ್ಟರದು 5ರ ಸ್ಥಾನ ಬೆಲೆ ಇಲ್ಲಿ ಕೊಟ್ಟಿರ್ತಾನೆ 27.519 ಅಂತಿದೆ 519 ಇಲ್ಲಿ 519 ಅನ್ಬಾರ್ದು ಬಿಂದು ನಂತರ ಸಂಖ್ಯೆಗಳನ್ನ ಬಿಡಿಯಾಗಿನೇ ಓದ್ಬೇಕು ಅಂತೇಳಿ ಹಿಂದಿನ ಸಾಕಷ್ಟು ವಿಡಿಯೋಗಳನ್ನ ಹೇಳಿದ್ದೀನಿ 27.519ರಲ್ಲಿ 5ರ ಸ್ಥಾನ ಬೆಲೆ 5ರ ಸ್ಥಾನ ಬೆಲೆ ಅಂದ್ರೇನು ಈಗ ನೀವು ಒಂದು ಯಾವುದೇ ಇಲ್ಲೊಂದು ಸಂಖ್ಯೆ ಹೇಳ್ತೀನಿ ನೋಡಿರಿ 3 3 2 1 ಇದೆ ಇದರಲ್ಲಿ 3ರ ಸ್ಥಾನ ಬೆಲೆ ಏನಪ್ಪ ಅಂದ್ರೆ 100ರ ಒಳಗಡೆ ಸ್ಥಾನ ಇರ್ತೈತಿ ಅದರ ಬೆಲೆ ಏನಾಕೈತಿ 300 ಆಗುತ್ತೆ ಅದೇ ಮುಖ ಬೆಲೆ ಅಂದ್ರೇನು ಅದೇ ಸಂಖ್ಯೆ 3 ಅಂದರೆ 100ರ ಬೆಕ್ಕ ಬೆಲೆ 3ರೇ ಸ್ಥಾನ ಬೆಲೆ ಅಂದರೆ 300 ಆಗಿರ್ತೈತಿ ಓಕೆ ಅದೇ ಥರ ಇಲ್ಲಿ 0.5 ಇದೆ ಇಲ್ಲಿ ಪಾಯಿಂಟ್ ನಂತರ 5 ಇದೆ ಅಂದರೆ ಅದರ ಬೆಲೆ ಏನಾಗ್ತದಪ್ಪ ಅಂದರೆ ಅದು ಡಿಜಿಟ್ 10 ಡಿಜಿಟ್ನಲ್ಲಿದೆ ಅಂದಾಗ 0.5 ಆಗುತ್ತದೆ ಇಲ್ಲಿ ಇದು 5 ಇದೇನಿದು ಮುಖ ಬೆಲೆ ಇದು ಓಕೆ ಇದು ಸ್ಥಾನ ಬೆಲೆ ಇದು ಹೀಗಾಗಿ ಒಂದು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ 0.543ರಲ್ಲಿ 4ರ ಮುಖ ಬೆಲೆ ಮತ್ತು ಸ್ಥಾನ ಬೆಲೆಗಳ ಅಂತರ ಇಲ್ಲಿ ನೋಡ್ರಿ ಇಲ್ಲಿ ಕ್ಲಿಯರ್ ಆಗ್ತೈತಿ ಇಲ್ಲಿ 4ರ ಮುಖ ಬೆಲೆ 4ರ ಮುಖ ಬೆಲೆ ಅಂದ್ರೇನು 4ಕ್ಕೆ 4ರ ಮುಖ ಬೆಲೆ ಅಂದರೆ ಇದರೊಳಗಡೆ 4ರ ಮುಖ ಬೆಲೆ ಅಂದರೆ 4ಕ್ಕೆ 4ನ ಈ ಥರ ಬರ್ಕೋಬೇಕು 4.5 ಇಲ್ಲಿ ನೋಡ್ರಿ ಸ್ಥಾನ ಬೆಲೆಗಳ ಅಂತರ ಸ್ಥಾನ ಬೆಲೆ ಅಂದರೆ ಏನು ರೀ ಇಲ್ಲಿ ನೋಡ್ರಿ 1 ಪಾಯಿಂಟ್ ಎಷ್ಟು ಪಾಯಿಂಟ್ ಬಿಟ್ಟೈತೆ 2 ಪಾಯಿಂಟ್ ಬಿಟ್ಟು 4 ಇದೆ ಅಂದರೆ 0.0 ಇಲ್ಲಿ 4.00 ಇದು ಯಾಕಂದ್ರೆ 4 ಅಂತೇಳಿ ಕನ್ಸಿಡರ್ ಆಗೈತೆ ಅದೇ ಇದು 2 ಸ್ಥಾನ ಬಿಟ್ಟದೆ ಅಂದರೆ 0.04 ಈ ಥರ ಬರ್ಕೋಬೇಕು ಅದರ ಸ್ಥಾನ ಬೆಲೆ ಇದು ಅದರಿಂದ ಡಿಫ್ರೆನ್ಸ್ ತೊಗೋಬೇಕು ಅಂತರ ಅಂದರೆ ಏನು ಡಿಫ್ರೆನ್ಸ್ 10ರಾಗ 4 ಹೋದ್ರೆ 6 ಇಲ್ಲಿ ಏನೂ ಇಲ್ಲ ಅಂದ್ರೆ 1 10ರಾಗ 1 ಹೋದ್ರೆ 9.2 ಇಲ್ಲಿ 1 4ರಾಗ 1 ಹೋದ್ರೆ 3 3.96 ಎಲ್ಲಿ ಇದೆ 2 ಇಸ್ ದ ರೈಟ್ ಆನ್ಸರ್ ನೋಡ್ರಿ
ಏನದು ಗೊತ್ತಾಯ್ತಾ? ಸ್ಥಾನ ಬೆಲೆ ಅಂದ್ರೇನು, ಮುಖಬೆಲೆ ಅನ್ನು. ಮುಖಬೆಲೆ ಅಂದ್ರೇನು, ಅಲ್ಲಿ ಎಷ್ಟು ಇರ್ತೈತಿ ಅಷ್ಟೇ ಮುಖಬೆಲೆ. ನಾಲ್ಕು ಇತ್ತಪ್ಪ ಅಂದ್ರೆ 4 ರೂಪಾಯಿ ಮುಖಬೆಲೆ ಅಂದ್ರೆ 4. ಇಲ್ಲಿ ಮೂರು ಮುಖಬೆಲೆ ಅಂದ್ರೆ 3ರೇ. ಓಕೆ, ಆದರೆ ಸ್ಥಾನ ಬೆಲೆ ಅಂದ್ರೆ ಇಲ್ಲಿ ಎಷ್ಟು ಬಿಂದು ನಂತರ 4 ಇರ್ತೈತಿ, ಆ ಥರನ ಇಲ್ಲಿ ಬರ್ಕೋಬೇಕು. ಈಗ ನಿಮ್ಗೆ ಈ ಥರ ಹೇಳುತ್ತೆ ನೋಡಿರಿ, ಇದ್ರೊಳಗೆ ಕ್ಲಿಯರ್ ಆಯ್ತಂದ್ರೆ ನೋಡ್ಕೊಳ್ರಿ. ಆಗಲೇ ಒಂದು ಸತ ಹೇಳಿದೆ ನಾನು, ಈಗ 4 2 3 1 ಇಂತ ಈ ಥರ ಇತ್ತು. ಇದರಾಗ ಎರಡರ ಮುಖಬೆಲೆ ಎಷ್ಟಪ್ಪ ಅಂದ್ರೆ, ಎರಡರ ಮುಖಬೆಲೆ ಅಂದ್ರೆ 2ರೇ. ಎರಡರ ಸ್ಥಾನ ಬೆಲೆ ಅಂದರೆ 700. 700 ಸ್ಥಾನ ಬೆಲೆ ಅಂದರೆ 200, ಮುಖಬೆಲೆ ಅಂದ್ರೆ 2. ಇದರೆರಡು ಡಿಫ್ರೆನ್ಸ್ ಎಷ್ಟಪ್ಪ ಅಂದ್ರೆ, 200 ಒಳಗೆ 2 ಕಳೆದ್ರೆ ಎಷ್ಟು ಉಳಿತ್ರಿ? 198 ಡಿಫ್ರೆನ್ಸ್ ತೊಗೊಂಬಿಡೋದು ಅಂತಾರ ಅಂದ್ರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಂ, ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾನೆ, 104.79 ಎಷ್ಟನ್ನು ಸೇರಿಸಿದ್ರೆ 200 ಆಗ್ತದೆ ಅಂತ ಕ್ವಶನ್ ಕೇಳೋಣ. ಎಷ್ಟನ್ನು ಸೇರಿಸ್ಬೇಕಿಲ್ಲ, 104.79 ನಿಂಬಲ್ಲಿ ಐತಿ, 200 ರೂಪಾಯಿ ಆಗ್ಬೇಕಂದ್ರೆ ನೀವು ಇನ್ನೂ ಅದಕ್ಕೆ ಎಷ್ಟನ್ನು ಸೇರಿಸ್ಬೇಕು? ಡೈರೆಕ್ಟ್ ನೀವು ಅದನ್ನು ಸೇರಿಸೋದಕ್ಕಿಂತ ಇದ್ರೊಳಗೆ 200 ಒಳಗೆ ಕಳೆದುಬಿಟ್ರೆ ಅದನ್ನು ಪಾಯಿಂಟ್ ಅಂದರೆ ಪಾಯಿಂಟ್ ಮುಂದೆ ಅದಾವ ಅಂದರೆ ಇಲ್ಲೊಂದು 2 0 ಇಟ್ಕೊಳ್ರಿ. ಈಗ 104.79 ಈ ಥರ ಬರ್ಕೊಂಡು ಏನು ಮಾಡಬೇಕು, ಕಳೆದು ಬಿಟ್ರೆ ಅಲ್ಲಿ ನಿಮ್ಗೆ ಆನ್ಸರ್ ಬಂದುಬಿಡ್ತದೆ. ಹತ್ತರಾಗ 9 ಹೋದ್ರೆ 1 ಕೈಲ, ಹತ್ತರಾಗ 7 ಇದೊಂದು 8 2, ಹತ್ತರಾಗ 8 ಹೋದ್ರೆ 2. ಇಲ್ಲಿ ಈ ಬಿಂದು ಕೆಳಗಡೆ ಇಲ್ಲಿ ಬಿಂದು ಇಟ್ಟೇ ಬಿಡ್ರಿ. ಓಕೆ, ನೆಕ್ಸ್ಟ್ 10ರಾಗ 4 ಒಂದು ಕೂಡಿಸಿದ್ರೆ 5, 10ರಾಗ 5 ಹೋದ್ರೆ 5. ಇಲ್ಲಿ ನೋಡ್ರಿ 10ರಾಗ 1 ಹೋದ್ರೆ 9, 2ರಾಗ 2 ಹೋದ್ರೆ 0. 95.21 ಸಾರಿ 2 1, 95.21 ಇಷ್ಟು ಪೈಸೆಗಳನ್ನು ಕೂಡಿಸಿದ್ರೆ ಎಷ್ಟಾಕೈತಿ? 800 ರೂಪಾಯಿ ಆಕೈತಿ. ಓಕೆ, ಈಗಾಗಲೇ 104.79 ಪೈಸೆ ಐತಿ. ನೀವು 95.21 ಪೈಸೆಯನ್ನು ಸೇರಿಸಿದಾಗ 200 ರೂಪಾಯಿ ಆಕೈತಿ. ಇಷ್ಟೇ, ಎಲ್ಲಿ ಕ್ವಶನ್ ಬಂದೋದು, 1 ಈಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿರಿ. ಹಾಂ, ಮಲ್ಟಿಪ್ಲಿಕೇಶನ್ ಮೇಲೆ ಕ್ವಶನ್ಸ್ ಕೇಳಿದ್ದಾನೆ. ಮಲ್ಟಿಪ್ಲಿಕೇಶನ್ ಮೇಲೆ ಯಾವ ಥರ ಕ್ವಶನ್? ಇಲ್ಲಿ ಮಲ್ಟಿಪ್ಲಿಕೇಶನ್ನಲ್ಲಿ ಪಾಯಿಂಟ್ನಲ್ಲಿ ಕೇಳಿದ್ನಪ್ಪ ಅಂದರೆ ಈಸಿಯಾಗಿ ನಾವು ಮಾಡ್ಬೋದು. ಪಾಯಿಂಟೇ ಇಲ್ಲ ಅಂತೇಳಿ ನೀವು ತಿಳ್ಕೊಬೇಕು ಫಸ್ಟಿಗೆ. ಇದನ್ನು ನಾನು ಹೇಳ್ತೇನೆ ಟ್ರಿಕ್ಸು. ಪಾಯಿಂಟೇ ಇಲ್ಲ ಅಂತ ತಿಳ್ಕೊಂಡು 3 3ಲೇ ಎಷ್ಟು ರೀ? 9, 9 1ಲೇ 9 ಬರ್ಕೊಂಬಿಡ್ರಿ. ಇಲ್ಲಿ ಎಷ್ಟು ಸ್ಥಾನ ಇದಾವೆ? 9. ಡೈರೆಕ್ಟ್ ಈ ಥರ ಬರ್ಕೊಂಡ್ರೆ ಎಷ್ಟು ಸ್ಥಾನಗಳ ನಂತರ ಇದಾವೆ? ಇಲ್ಲಿ ಒಂದು ಸ್ಥಾನ, ಇಲ್ಲಿ ಒಂದು ಸ್ಥಾನ, ಇಲ್ಲಿ ಒಂದು ಸ್ಥಾನ ಅಂದರೆ 3 ಸ್ಥಾನ ಬಿಟ್ಟು ಏನು ಕೊಡಬೇಕು? ಬಿಂದು ಕೊಡಬೇಕು. ಇದು ಒಂದು ಸ್ಥಾನ ಆಯಿತು, 2 3 3 ಸ್ಥಾನ ಬಿಟ್ಟು ಇಲ್ಲೊಂದು ಬಿಂದು ಕೊಡಬೇಕು. ಇಲ್ಲಿ ನೋಡ್ರಿ 0.009 ಸರಿಯಾದ ಉತ್ತರ. ಡೈರೆಕ್ಟಾಗಿ ಬಿಂದು ಇಲ್ಲ ಅಂತೇಳಿ 3 3ಲೇ 9, 9 1ಲೇ 9. ಎಷ್ಟು ಬಿಂದುಗಳು ಬಿಟ್ಟು ಪಾಯಿಂಟ್ ಹೇಳ್ಬೇಕಪ್ಪ ಅಂದರೆ ಇಲ್ಲೊಂದು ಸ್ಥಾನ, ಇಲ್ಲೊಂದು ಸ್ಥಾನ, ಇಲ್ಲೊಂದು ಸ್ಥಾನ ಅಂದರೆ ಒಟ್ಟು 3 ಸ್ಥಾನ ಆದ ಮೇಲೆ ಬಿಂದು ಇಡಬೇಕು. 1 2 3 ಇಲ್ಲಿ ಬಿಂದು ಇಟ್ಬಿಟ್ರೆ ಆನ್ಸರ್ ಬರ್ತದೆ. ನೆಕ್ಸ್ಟ್ ನೋಡ್ರಿ. ಹಾಂ, ಇಲ್ಲಿ ಏರಿಕೆ ಕ್ರಮಗಳು ಕೊಟ್ಟಿರ್ತಾನೆ, ಸಂಖ್ಯೆಗಳನ್ನು ಕೊಟ್ಟು ಏರಿಕೆ ಕ್ರಮ. ಏರಿಕೆ ಕ್ರಮ ಅಂದ್ರೇನು? ಮೊದಲ ಚಿಕ್ಕ ಸಂಖ್ಯೆ ಇರಬೇಕು, 0 ನಂತರ ಸಣ್ಣ ಸಂಖ್ಯೆ ಇರಬೇಕು, 0.1 ಅಂತ ಇರಲಿ. ಹಾಂ, ನೆಕ್ಸ್ಟ್ ಏನು ಇರಬೇಕು? 0.2 ಇರಬೇಕು. ಓಕೆ, ಸಣ್ಣ ಸಂಖ್ಯೆ ಇರಬೇಕು 0 ನಂತರ. ಇಲ್ಲಿ ನೋಡ್ರಿ 0.1 ಇದೆ. ಹಾಂ, ಓಕೆ ಆಯಿತು. ಇಲ್ಲಿ 0.3 ಇದೆ. ಇಲ್ಲಿ ನೋಡ್ರಿ 2 ಮೊದಲೇ ಐತೆ ಅಂದರೆ ಇಲ್ಲಿ 3 ಬಂದಿದೆ ಅಂದರೆ 1ನೇದು ಆಗೋದಿಲ್ಲ, ತೆಗೆದುಬಿಡ್ಬೇಕು. ಇಲ್ಲಿ 1ನೇ 0.3ನೇ ಐತಿ, ಇದನ್ನು ಆಗೋದಿಲ್ಲ. ಇಲ್ಲಿ 0.3 ಫಸ್ಟ್ ಇದೆ, ಇದು ಆಗೋಂಗಿಲ್ಲ. ಅಂದರೆ 3 ಇದು ರೈಟ್ ಆನ್ಸರ್ ಆಗಲೇಬೇಕು. ನೋಡಿರಿ 0.18, 0.1 ಇದೆ, 0.2 ಇದೆ, 0.3 ಇದೆ, 0.8 ಇದೆ. ನೋಡಿರಿ 3ನೇ ಇದು ಏರಿಕೆ ಕ್ರಮದಲ್ಲಿ ಇದೆ ಅಂದ್ರೆ ಇದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಇದು ಏರಿಕೆ ಕ್ರಮ. ಇಳಿಕೆ ಕ್ರಮ ಅಂದರೆ ಇದನ್ನು ಉಲ್ಟಾ ಮಾಡಬೇಕಷ್ಟೇ. ನೆಕ್ಸ್ಟು ಇನ್ನೂ ವಿಡಿಯೋಗಳು ಏನು ಕ್ವಶನ್ಸ್ಗಳಿದ್ದವಪ್ಪ ಅಂದರೆ ತೊಗೊಂಡು ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್, ಹಾಂ, 6.25 ಡಿವೈಡೆಡ್ ಬೈ 5ನ ಮಲ್ಟಿಪ್ಲಿಕೇಶನ್ಸ್ನ ಡಿವೈಡೆಡ್ ಬೈ 5 ಇದ್ದಾಗ ಯಾವ ಥರ? ಡೈರೆಕ್ಟ್ ಇಲ್ಲಿ ಪಾಯಿಂಟ್ ಅಲ್ಲ, ಬರೀ ಡಿವೈಡೆಡ್ ಬೈ 5 ಇದ್ದಾಗ ನಾವು ಯಾವ ಥರ ಮಾಡ್ಬೇಕಂತೇಳಿ ಟ್ರಿಕ್ಸನ್ನು ಹೇಳಿದೆ ನಾನು ಈಗಾಗಲೇ. ಹಾಂ,
ट्रिक्स अंतनी डिवाइडेड बाय 5 मत इंटू 5 ईर ट्रिक्स साकु वीडियोदी अलग वीडियो नोड़ी 6.25 डिवाइडेड बाय 5 ना नावेनमु इंट इलां तक 625 डिवाइडेड बाय 625 डिवाइडेड बाय 5 वन उतु अरे हनर्डायत ईदे हतु इन ईदू इपत्नूर इपत् स्थान बिटु बिंदु 6.25 इले एर स्थान बिटु बिंदु इटबिट्रे 1.25 वन इस द राइट आंसर ओके इष्टे नेक्स्ट हाँ इले एडिशन एडिशन ऐनमु एडिशन इलांट संख्य मेले बर्कबिट्रे दुड संख्य मेले बर्कबिट्रे निजी कूड़स्बर इोड़ी इधर दुड संख्य 209.061 है सेकेंडे मोर अंदर बर्कबिट्रे 209.061 नेक्स्ट 38 बिंदु केड़गड़े बर्कोबा करेक्ट बिंदु एलू अल बर 38.47 नेक्स्ट 4.2 कुरने ऐनमु आडु 6 कूड़े 13 नेक्स्ट 4 6 6 7 इ नोड़ी बिंदु बिंदुन डायरेक्टलीट्री नेक्स्ट कूड़स 8 4 12 12 9 21 3 2 5 2 200 अस्ट कूड़ी अस्ट बरत 251.731 नोड़ मूरने आंसर इदु राइट आंसर इदेन एडिशन एडिशन निम्गे ईजी डायरेक्ट नहीं एडिशन यहाँ मातरी अदे ताबू बिंदु एलो अदे के बिंदु नेट्रे अदे एडिशन आगे यह बिंदु इलाके कुड़स्को ना नेक्स्ट डायरेक्ट अलो अदे के बिंदु को नेक्स्ट इन अदे ताी दुड संख्य बर्कोरी बड़ाबड़ 6200 202.5 नेक्स्ट 620.025 ओके नेक्स्ट 62 पॉइंट पॉइंट अल बर्को 0 2 5 एडिशन मोड़ बड़ा 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 5 5 7 7 बिंदु इदे बिंदु 4 4 2 4 6 8 नेक्स्ट 6 6 ईर इक्स इष्ट बर आंसर ओके इष्ट बंद एडिशन अंदकी नेक्स्ट क्वेश्चन नोड़ी असेम क्वेश्चन नहीं नम कमेंट बॉक्स कमेंटू मे एडिशन सेम नेक्स्ट क्वेश्चन हाँ इन दशमांश गुणाकार अंत दशमांश गुणाकार ना यहाँ अली डायरेक्ट एस्टु बिंदु इतव अस्ट बिंदु नीडबूद बट इ 10 ट्रिक्स 10 ऐनमुपंद्र सद 3128 हेन सेम अदे आंसर बरतल 3128 अंत 3128 इंटू वंद्रे अस्टे बरती है 3128 बट हा नोड़ी इली 3.128 इवेन स्थान बिटु मुंदु स्थान मुंदु अंत स्थान बिटु बिडबेकु अरे 31.28 इस द राइट आंसर नोड़ी स्थान मुंदु अथवा स्थान हिंदु अंत हिंदु हाँ अदे 100 इतपंद्रे इदे क्वेश्चन 3.128 इंटू 100 इतपंद्रे इल्ली स्थान बिट्टु मुंदे होबेकु 3 1
2.8 ಆನ್ಸರ್ ಓಕೆ ಇವಕ್ಕೆ ನೀವು ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ಇನ್ನ ಬೇರೆ 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 ಕ್ವೆಶ್ಚನ್ಸ್ಗಳನ್ನ ತಗೊಂಡು ಓಕೆ ಅದು ಬೋರ್ಡ್ ವರ್ಕ್ ಮೇಲೆ ಮಾಡಿದ್ನಂದ್ರೆ ಎಷ್ಟು ಸಾಕಷ್ಟು ಕ್ವೆಶನ್ಸ್ಗಳನ್ನ ತಗೋಬೋದು ಓಕೆ ನೆಕ್ಸ್ಟ್ ನೋಡಿರಿ ಹಾಂ ಈ ಕ್ವೆಶನ್ ಒಂದು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಯಾಕಂದರೆ ನೀವು ಜಸ್ಟ್ ಹೇಳಿದ್ನಲ್ಲ ಇನ್ನೊಂದು ಇದು ಯಾವುದು ಮಲ್ಟಿಪ್ಲಿಕೇಷನ್ ಹಾಂ ಇನ್ನೊಂದು ಕಮೆಂಟ್ ಮಾಡಿ ನೆಕ್ಸ್ಟ್ ಕ್ವೆಶನು ಓಕೆ ಇಷ್ಟು ಕ್ವೆಶನ್ಸ್ಗಳು ಇದ್ರ ಮೇಲೆಯೂ ಡೆಸಿಮಲ್ಸ್ ಮೇಲೆ ಕ್ವೆಶನ್ಸ್ಗಳು ಡೆಸಿಮಲ್ಸ್ ಮೇಲೆ ಸಾಕಷ್ಟು ಕ್ವೆಶನ್ಸ್ಗಳನ್ನ ಕೇಳ್ತಿರ್ತಾನೆ ಎವ್ರಿ ಇಯರ್ 2 or 3 ಕ್ವೆಶನ್ಸ್ಗಳು ಕಂಪಲ್ಸರಿ ಈ ಚಾಪ್ಟರ್ ಮೇಲೆ ಬಂದೇ ಬಂದಿರ್ತವೆ ಅದಕ್ಕೆ ಈ ಚಾಪ್ಟರ್ ಇಂಪಾರ್ಟೆಂಟು ಎಲ್ಲ ಥರ ಕ್ವೆಶನ್ಸ್ಗಳು ಇದರಲ್ಲಿ ಹೇಳಿದ್ದೀನಿ ಕಂಪ್ಲೀಟಾಗಿ ಎಲ್ಲ ಕ್ವೆಶನ್ಸ್ನ ನೋಡಿರಿ ಫಸ್ಟ್ ಟೈಮ್ ಯಾರು ಚೆನ್ನಾಗಿ ನೋಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೆಕ್ಸ್ಟ್ ಯಾವ ಟಾಪಿಕ್ ಬೇಕು ಕಮೆಂಟ್ ಮಾಡಿರಿ ಅದೇ ಟಾಪಿಕ್ ತೊಗೊಂಡು ನಾನು ಕ್ಲಾಸ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು